ಇದು ಯಾರಪ್ಪ ಅಂತಂದ್ರೆ ಈ ಒಂದು ನಮ್ಮ ಬಿ ಜೆ ಪಿಗರು ಅಂತೇಳಿ. ಯಾಕಂದರೆ ಈ 1730 ನೋಡಿಸ್ಕೊಳ್ಳೋ ಸೊ ಅಷ್ಟಲ್ಲದೆ 4720 ಎಕರೆಗಳನ್ನ ಈ ಒಂದು ವಕ್ಫ್ ಆಸ್ತಿಯಲ್ಲಿ ಉಳಿದಕ್ಕೆ ಕಾರಣೀಭೂತ ಆಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಅಂದರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಏನು ನಾವು ನೋಡಿದರೆ ಈ ವಕ್ಫ್ ಆಸ್ತಿ ಏನು ನಮೂದಾಗಿದ್ದಲ್ಲ ಇದು ಹೆಚ್ಚು ಬಿ ಜೆ ಪಿ ಅನ್ನೋದು ಅಷ್ಟೇ ಅಲ್ಲ, ಅದ್ರ ಹೆಚ್ಚಿಗೆ ಒತ್ತು ಕೊಟ್ಟು ಒತ್ತುವರಿ ಈ ಒತ್ತುವರಿಗಾಗಿ ವಕ್ಫ್ ಆಸ್ತಿಗಳ ಒತ್ತುವರಿ ಅಕ್ರಮ ಮಾರಾಟ ಅಥವಾ ಇತರ ಯಾವುದೇ ತೊಂದರೆ ಬಂದಲ್ಲಿ ಅವುಗಳನ್ನು ತೆರವುಗೊಳಿಸಲು ವಕ್ಫ್ ಮಂಡಳಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲು ಕಾಯ್ದೆಯಲ್ಲಿ ಅವಕಾಶವಿದೆ ಎಂದು ಸಮಿತಿ ಹೇಳಿತ್ತು. ಸಮಿತಿ ಮಾತ್ರ ಅದು ಹೇಳಿ ಇಷ್ಟೇ ಅಲ್ಲ, ಅಷ್ಟೇ ಸುಮ್ಮನೆ ಕೂತಿಲ್ಲದು ಮತ್ತೆ ಹೇಳಿತ್ತದು ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದರೆ ಈ ವಕ್ಫ್ಗಳ ಅಧಿಕಾರದ ಏನಪ್ಪ ಅಂತಂದ್ರೆ ಈ ಆಸ್ತಿ ಒತ್ತುವರಿ ಮಾಡಿಕೊಂಡವ್ರನ್ನ ತೆರವು ಮಾಡೋದಕ್ಕಾಗಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಅನ್ನೋ ಹಂಗೆ, ಅದು ಆ ಸಮಿತಿ ಕುಮಾರ್ ಬಂಗಾರಪ್ಪ ಸಮಿತಿ ಹೇಳಿತ್ತು ಅಂತೇಳಿ. ಇಂಥ ಅನೇಕ ರೆಫರೆನ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಮತ್ತು ಈ ಶಿಫಾರಸನ್ನು ಮಂಡಿಸಿದ್ದು ಯಾರಂದ್ರೆ ಅವರು ಮಂಡಿಸಿದ್ದಾರೆ ಅದನ್ನು ವಿಧಾನಮಂಡಲದಲ್ಲಿ ಅಂತೇಳಿ. 2022 ಸಮಿತಿಯು ಮತ್ತೊಂದು ವರದಿಯನ್ನು ಸದನದಲ್ಲಿ ಮಂಡಿಸಿತ್ತು. ಮೊದಲನೇ ವರದಿ ನಮ್ಮ ಕುಮಾರ್ ಬಂಗಾರಪ್ಪ ಅವರ, ಇನ್ನೊಂದು ವರದಿಯಲ್ಲೇ ಸದನ ಮಂಡಿಸಿತ್ತು. 2020 ವರದಿಯಲ್ಲಿ ಮಾಡಿದ್ದ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. 2020 ಏನು ಮಾಡಿತ್ತಲ್ಲ ಅದನ್ನೆಲ್ಲ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಮತ್ತೆ ವರದಿ ಸಲ್ಲಿಸಿತ್ತು. ಅಂದರೆ ಒಟ್ಟಾರೆಯಾಗಿ ವಕ್ಫ್ ಈ ಒಂದು ಆಸ್ತಿ ಹೆಚ್ಚಿ ಹೋಗೋದಕ್ಕೆ ಮಾಡೋದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದರೆ ಇವರು. ಯಾಕಂದರೆ ದೇವರ ಆಸ್ತಿ ಅದ, ಅದಕ್ಕೆ ಅದು ಈ ಒಂದು ಮಸೀದಿಗಳಲ್ಲೇ ಅಥವಾ ವಕ್ಫ್ ಮಂಡಳಿಯಲ್ಲಿದ್ದ ಸುರಕ್ಷಿತವಾಗಿರ್ತದೆ ಅಂತೇಳಿ ಹೆಚ್ಚಿಗೆ ಕಾಳಜಿ ವಹಿಸಿದಂಥದ್ದು ಬಿ ಜೆ ಪಿಗಳು. ಆದರೆ ಕಾಂಗ್ರೆಸ್ನ ಸಮಯದಲ್ಲೇ ಇವರೊಂದಿಷ್ಟು ನೋಟಿಸ್ ಕೊಟ್ಟಿದ್ದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ಅದನ್ನು ವಿರೋಧ ಮಾಡಿಕೊಂಡು ಈ ದೇಶನ ಏನಪ್ಪ ಈ ವಕ್ಫ್ ಕಮಿಟಿ ಇವರು ಮಾರ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಆದರೆ ಅದು ಏನಾಯ್ತಪ್ಪ ಅಂತಂದ್ರೆ ಈ ಚುನಾವಣೆಯಲ್ಲಿ ಅದು ಅಷ್ಟು ವರ್ಕ್ ಆಗಲಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಆಗ್ತದೆ. ಇದರ ಅರ್ಥ ಏನಪ್ಪ ಅಂದರೆ ಕರ್ನಾಟಕದ ಜನ ಇಲ್ಲೇ ಒಂದು ಬುದ್ಧಿವಂತರಿರಬೇಕು, ಇಲ್ಲಪ್ಪ ಅಂದರೆ ಎಲ್ಲಿದ್ದು ಈ ಒಂದು ಗ್ಯಾರಂಟಿಗಳಿಗೆ ಇದನ್ನು ವಿಷಯವನ್ನು ಹೆಚ್ಚು ಕೊತ್ತುಕೊಳ್ಳಾರದ ಗ್ಯಾರಂಟಿಗೆ ಮತ ಹಾಕಿರ್ಬೇಕು ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಂದರೆ ಇದು ಯಾಕೆ ವಿಶ್ಲೇಷಣೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮೂರು ಉಪಚುನಾವಣೆ ಗೆಲ್ಲೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇವತ್ತು ಕಾಂಗ್ರೆಸ್ ಏನು ಟೀಕೆ ಮಾಡ್ಬೋದು, ಇಲ್ಲ ಅಲ್ಲಿ ದುಡ್ಡು ಹಂಚಿದ್ರು ಮಹಾರಾಷ್ಟ್ರದಲ್ಲಿ ಅದಕ್ಕಾಯಿತು ಹಾಗೆ ಹೇಗಿತ್ತು ಮತ್ತು ನೀವೇನು ಮಾಡಿದ್ರಿ ಇಲ್ಲ ಅಂತ ನಾವು ಕೇಳಬೇಕಾಗ್ತದಿಲ್ಲ. ಅದು ಮಾತು ಬೇರೆ ಇರಲಿ. ಈ ನಮ್ಮ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ